सौम्य स्वागत नानु लीला श्रीनिवास ನಟಿ ಸಂಚನಾಗೆ ಒಂದೊಂದೇ ತನಿಖೆಯ ಉರುಳು ಸುತ್ತಿಕೊಳ್ತಿದೆ. ಅಂದಹಾಗೆ ಡ್ರಗ್ಸ್ ಜಾಲದಲ್ಲಿ ಸಂಚನಾ ಇದ್ದಾರೆ ಎನ್ನುವುದರ ಬಗ್ಗೆ ಸಿಸಿಬಿ ವಿಚಾರಣೆ ಮುಂದುವರೆದಿದೆ. ಈಗ ಅನಿಟ್ರಾಪ್ ಆರೋಪ ಕೇಳಿ ಬಂದಿದೆ. ಸಂಚನಾ ಉದ್ಯಮಿಯೊಬ್ಬರ ಜೊತೆ ಇರುವ ವಿಡಿಯೋ ಇದು ಎನ್ನಲಾಗಿದ್ದು ಇದು ವೈರಲ್ ಆಗಿದೆ. ಸದ್ಯ ಉದ್ಯಮಿ ತೆಲುಗು ಮಾತನಾಡುತ್ತಿದ್ದು ಹೈದರಾಬಾದ್ ಮೂಲದವನಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನು ವಿಡಿಯೋದಲ್ಲಿ ಕಾಡುತ್ತಿರುವ ಹೆಣ್ಣು ಮಗಳು ಸಂಚನಾ ಇರಬಹುದಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಸಿಸಿಬಿ ವಿಚಾರಣೆಯಲ್ಲಿ ತಿಳಿದು ಬರಬೇಕಾಗಿದೆ. ಈ ನಡುವೆ ಡ್ರಗ್ಸ್ ದಂಧೆ ಕುರಿತಂತೆ ಸಿಸಿಬಿ ಪೊಲೀಸರು ತನಿಖೆ ಮುಂದುವರಿಸಿದ್ದು ನಟಿ ಸಂಚನಾ ಮನೆಯಲ್ಲಿ ಸಿಕ್ಕ ಸಾಕ್ಷಿಗಳ ಕುರಿತಂತೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಸಂಚನಾ ಮನೆಯಲ್ಲಿ 7ಕ್ಕೂ ಹೆಚ್ಚು ಮೊಬೈಲ್ಗಳು ಸಿಕ್ಕಿದ್ದು ಅದರಲ್ಲಿ ಕೆಲವು ಮೊಬೈಲ್ಗಳಲ್ಲಿ ಸಿಮ್ ಇರಲಿಲ್ಲ. ಹೀಗಾಗಿ ಅವರು ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವ ಅನುಮಾನ ವ್ಯಕ್ತವಾಗ್ತಿದೆ. ಜೊತೆಗೆ ಸಂಚನಾ ಮನೆಯಲ್ಲಿ ಸಿಕ್ಕಿರುವ ಚೆಕ್ಗಳು ಹಾಗೂ ಅವುಗಳ ಬಾಲಿಕರ ಬಗ್ಗೆಯೂ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಚೆಕ್ ಕೊಟ್ಟ ಉದ್ದೇಶ ಮೊತ್ತದ ಬಗ್ಗೆಯೂ ತನಿಖೆಯು ನಡೆಯುತ್ತಿದೆ. ಡ್ರಗ್ಸ್ ಮಾಫಿಯಾ ವಿಚಾರದಲ್ಲಿ ಪೊಲೀಸರು ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ನಾನು ಪೊಲೀಸರ ಬಳಿ ಮಾತನಾಡಿದಾಗ ಕೆಲವರು ಸಿಗ್ತಾನೇ ಇಲ್ಲ ಅಂತಿದ್ದಾರೆ. ಏವನ್ ಆರೋಪಿಯನ್ನೇ ಬಂಧಿಸಿಲ್ಲ. ಸರ್ಕಾರ ಎಲ್ಲೋ ಪ್ರಭಾವ ಬೀರುತ್ತಿರಬಹುದು. ಪೊಲೀಸರು ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ. ಸರ್ಕಾರದ ಅಣತಿಯಂತೆ ನಡೆದುಕೊಳ್ಳುತ್ತಿದ್ದಾರೆ. ನಾವಿದ್ದಾಗ ಸಿಐಡಿ, ಸಿಸಿಬಿ, ಎಸಿಬಿ ತನಿಖೆಗೆ ಕೊಡಬೇಡಿ ಅಂತಿದ್ರು. ಸಿಬಿಐಗೆ ಕೊಡಿ ಅಂತ ಹೇಳುತ್ತಿದ್ರು. ಈಗ ಸಿಬಿಐ ಬಗ್ಗೆ ಅವರಿಗೆ ಬಾಯಿಯೇ ಬರ್ತಿಲ್ಲ. ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ನಡೆಯಬೇಕು, ಇದು ನಮ್ಮ ಒತ್ತಾಯ ಅಂತ ಹೇಳಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಅವರ ಪುತ್ರ ವಿಜಯೇಂದ್ರ ಡಿಫ್ಯಾಕ್ಟೊ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸೋಕೆ ವಿಜಯೇಂದ್ರ ಯಾರು? ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲವೇ? ಇದರ ಬಗ್ಗೆ ಸದನದಲ್ಲಿ ಮಾತನಾಡ್ತೇನೆ ಅಂತ ಗುಡುಗಿದ್ರು. ಬಿಬಿಎಂಪಿ ಚುನಾವಣೆ ನಡೆಸುವ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ, ಕೋರ್ಟ್ ಹೇಳಿದಂತೆ ನಡೆಸಲೇಬೇಕಾಗುತ್ತದೆ, ಚುನಾವಣೆ ಮುಂದಕ್ಕೆ ಹಾಕೋಕೆ ಆಗುತ್ತಾ ಅಂತ ಪ್ರಶ್ನಿಸಿದರು. ಇನ್ನು ಎಐಸಿಸಿಯಲ್ಲಿ ಅವಕಾಶ ಸಿಕ್ಕಿಲ್ಲವೆಂದು ರಾಮಲಿಂಗಾರೆಡ್ಡಿ ಅಸಮಾಧಾನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಹೈಕಮಾಂಡ್ ನಮ್ಮನ್ನೇನು ಕೇಳಿ ಮಾಡಲ್ಲ, ಹೈಕಮಾಂಡ್ ಅವರೇ ತೀರ್ಮಾನ ತೆಗೆದುಕೊಳ್ತಾರೆ, ನಾವ್ಯಾಕೆ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಪ್ರಶ್ನಿಸಿದರು.
ಇದುವರೆಗೂ ಶಿರಾ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲು ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿಯ ಉಪಚುನಾವಣೆಯಲ್ಲಿ ಬಿಜೆಪಿ ಪರಾಜಯದ ಒಲವು ಕಂಡುಬಂದಿದ್ದು ಶಿರಾದಲ್ಲೇ ಬಿಜೆಪಿ ಖಾತೆ ತೆರೆಯಲಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 15 ದಿನದಿಂದ ಶಿರಾ ಪ್ರವಾಸ ಮಾಡಿದ್ದು, ಎಲ್ಲ 264 ಬೂತ್ಗಳಲ್ಲಿ ಕಮಿಟಿ ರಚನೆ, ವಾಟ್ಸ್ಆಪ್ ಗ್ರೂಪ್ ರಚನೆ, ಪ್ರಮುಖರ ನಿಯುಕ್ತ ಮಾಡಿದ್ದು, ಪ್ರತಿ ಬೂತ್ನಲ್ಲಿ 50-60 ಕಾರ್ಯಕರ್ತರ ನಿಯೋಜನೆ ಮಾಡಿ ಅವರು ಕೆಲಸದಲ್ಲಿ ತೊಡಗಿಕೊಳ್ಳುವಂತೆ ಮಾಡಲಾಗ್ತಿದೆ. ಶಿರಾದಲ್ಲಿ ಬಿಜೆಪಿ ಯಾವತ್ತೂ ಗೆದ್ದಿಲ್ಲ. ಇದುವರೆಗೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮಾತ್ರ ಗೆದ್ದಿದೆ. ಆದರೆ ಈ ಬಾರಿ ಕ್ಷೇತ್ರದಲ್ಲಿನ ಜನರ ಪ್ರತಿಕ್ರಿಯೆ, ವಾತಾವರಣ ನೋಡಿದ್ರೆ ಬಿಜೆಪಿ ಈ ಬಾರಿ ಗೆಲ್ಲಲಿದೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಜೆಡಿಎಸ್ ನಂತರ ನಮ್ಮ ಅಭ್ಯರ್ಥಿ ಘೋಷಣೆ, ಬಿಜೆಪಿ ಗೆಲ್ಲಲಿದೆ ಇನ್ನು ಎನ್ನುವ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಬಹಳ ಜನ ಟಿಕೆಟ್ ಕೇಳುತ್ತಿದ್ದಾರೆ. ಸ್ಥಳೀಯ ನಾಯಕರಾದ ಎಸ್ಆರ್ ಗೌಡ, ಮಂಜುನಾಥ್, ಗೊಲ್ಲ ಸಮುದಾಯ ಇಬ್ಬರು ಪ್ರಮುಖರು, ಕುರುಬ ಸಮುದಾಯದವರು, ಬೇರೆ ಬೇರೆ ಪಕ್ಷದವರು ಕೂಡ ಟಿಕೆಟ್ಗೆ ಬೇಡಿಕೆ ಇರಿಸುತ್ತಿದ್ದಾರೆ. ಚುನಾವಣೆ ಘೋಷಣೆಯಾದ ನಂತರ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ನಂತರ ನಾವು ನಮ್ಮ ಅಭ್ಯರ್ಥಿ ಘೋಷಣೆ ಮಾಡಲಿದ್ದೇವೆ ಅಂತ ತಿಳಿಸಿದ್ರು. ಸಿರಾ ತಾಲೂಕಿಗೆ ನೀರಿನ ಕೊರತೆ ಅಪಾರವಾಗಿ ಇರ್ತಕ್ಕಂಥದ್ದಿದೆ. ಆ ಹಿನ್ನೆಲೆಯಲ್ಲಿ ನಾವು ನೀರು ತುಂಬಿಸ್ತೀವಿ, ಮೊದಲೂರು ಕೆರೆಗೆ ನೀರು ತುಂಬಿಸ್ತೀವಿ, ಸಿರಾ ಕೆರೆಗೆ ನೀರು ತುಂಬಿಸ್ತೀವಿ, ಕಳ್ಳಂಬೆಳ್ಳ ಕೆರೆಗೆ ಅಂತೇಳಿ ಬರೇ ಭರವಸೆಗಳನ್ನು ಕೊಟ್ಕೊಂತ ಬಂದಿದ್ರೆ ವಿನಃ ಇದುವರೆಗೆ ಆಗೋಗಿರ್ತಕ್ಕಂಥ ಶಾಸಕರು ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರ ಬಗ್ಗೆ ಒಂದು ಬಹಳ ಪಾಸಿಟಿವ್ ಅಂಶ ಸಿರಾದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕಾರಣ ಏನಂದರೆ 2009 ಅಲ್ಲಿ ಸಿರಾ ತಾಲೂಕಿಗೆ ನೀರನ್ನು ಬಿಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದ್ದೆ. ಆದರೂ ಕೂಡ ಅಲ್ಲಿನ ಶಾಸಕರಾಗಿರ್ತಕ್ಕಂಥವ್ರು ನೀರು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಲಿಲ್ಲ. ಬರೇ ಕಾಲುವೆಗಳನ್ನು ಮಾಡಿದ್ದೀವಿ ಓಟಾಕಿ, ಕಾಲುವೆಗಳನ್ನು ಮಾಡಿದ್ದೀವಿ ಓಟಾಕಿ ಅಂತಲೇ ಹೇಳ್ತಾ ಬರ್ತಿದ್ರೆ ವಿನಃ ಇದುವರೆಗೆ ಕಳೆದ 25 ಹೆಚ್ಚು ವರ್ಷಗಳಿಂದ ನೀರನ್ನು ಮೊದಲೂರು ಕೆರೆಗೆ ತುಂಬಿಸಿಲ್ಲ. ನಾವು ಇನ್ನು ಕೆಲವೇ ದಿನಗಳ ಮೇಲೆ ಖಾತೆಯನ್ನು ಭಾರತೀಯ ಜನತಾ ಪಾರ್ಟಿ ಓಪನ್ ಮಾಡುತ್ತೆ ಅಂತೇಳಿ. ಸಿಎಂ ದೆಹಲಿ ಭೇಟಿಗೆ ಬೇರೆ ಅರ್ಥ ಕಲ್ಪಿಸುವುದು ಅನಗತ್ಯ. ಇಲಾಖೆಗಳಿಗೆ ಸಂಬಂಧಿಸಿದಂತೆ ಹಾಗೂ ಅನುದಾನಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ದೆಹಲಿಗೆ ಹೋಗುತ್ತಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾರೂ ಸಹ ಪ್ರಸ್ತಾಪಿಸಿಲ್ಲ, ಇದು ಮಾಧ್ಯಮ ಸೃಷ್ಟಿ ಅಂತ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಉಂಟಾದ ನೆರೆ ಹಾನಿ ಬಗ್ಗೆ ಕೇಂದ್ರದ ಗಮನಕ್ಕೆ ತಂದು ಅನುದಾನ ಬಿಡುಗಡೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಲು ಸಿಎಂ ದೆಹಲಿಗೆ ತೆರಳುತ್ತಾರೆ. ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಎಂಬುದು ಮಾಧ್ಯಮಗಳ ಸೃಷ್ಟಿಯಷ್ಟೇ, ನೀವೇ ಎಲ್ಲ ಹೇಳುತ್ತಿದ್ದೀರಿ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ವಿಚಾರ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ಇನ್ನು ಕೈಗಾರಿಕೆಗಳಿಗೆ ಆಕ್ಸಿಜನ್ ಕೊರತೆ ಕುರಿತು ಪ್ರತಿಕ್ರಿಯೆ ನೀಡಿದ ಶೆಟ್ಟರ್, ಕೊರೋನಾ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಬೇಡಿಕೆ ಹೆಚ್ಚಿದೆ, ಆದರೆ ಉತ್ಪಾದನೆ ಅಷ್ಟೇ ಇರುವುದರಿಂದ ಕೊರತೆ ಕಂಡುಬಂದಿದೆ. ಉತ್ಪಾದನೆ ಹೆಚ್ಚಿಸಲು ಈಗಾಗಲೇ ನಿರ್ದೇಶನ ನೀಡಲಾಗಿದ್ದು, ಮೊದಲು ಜೀವ ಉಳಿಸಲು ಆಸ್ಪತ್ರೆಗಳಿಗೆ ಪೂರೈಸಲಾಗ್ತಿದೆ, ತದನಂತರದಲ್ಲೇ ಕೈಗಾರಿಕೆಗಳಿಗೆ ಸರಬರಾಜು ಮಾಡಲಾಗುತ್ತದೆ ಅಂತ ಹೇಳಿದರು. ಇದೇ ವೇಳೆ ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದು, ಈ ಜಾಲದಲ್ಲಿ ಯಾವುದೇ ರಾಜಕಾರಣಿಗಳ ಮಕ್ಕಳಿದ್ದರೂ ಸಹ ಅಂಥವರ ಹೆಸರನ್ನ ನನಗೆ ನೀಡಿ, ಆ ಹೆಸರುಗಳನ್ನು ಗೃಹ ಸಚಿವರಿಗೆ ತಲುಪಿಸುವ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ರೂಲ್ಸ್ ಪ್ರಕಾರ ಗೈಡ್ಸ್ ಪ್ರಕಾರ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಸರ್, ಕಳೆದ ವರ್ಷನ ಅರೆಕಾಸಿನ ಮಜ್ಜಿಗೆ ಪಠ್ಯದಲ್ಲಿ ನೋಡ್ರಿ, ಅದಕ್ಕೆ ಈಗ ಹೆಂಗೋ ಅಸೆಂಬ್ಲಿ ಇದೆ ಎಲ್ಲ ಎಲ್ಲ ಸರ್. ಈಗ ಡ್ರಗ್ಸ್ ಪ್ರಕರಣದಲ್ಲಿ ಪ್ರಮುಖ ರಾಜಕಾರಣಿಗಳ ಮಕ್ಕಳು ಅವ್ರನ್ನೆಲ್ಲ ಭಾಗಿಯಾಗಿದ್ರು ಕೂಡ ಅವ್ರನ್ನ ಉಳಿಸುವಂತ ಕೆಲಸ ಯಾರು ಇದ್ರೆ ಹೆಸರು ಕೊಡ್ರಿ, ಯಾರು ಉಳಿದ್ರೆ ನಾನು ಗೃಹ ಇಲಾಖೆಗೆ, ಗೃಹ ಮಂತ್ರಿಗೂ ಹೇಳ್ತೀನಿ, ಮುಖ್ಯಮಂತ್ರಿ ಗಮನಕ್ಕೂ ತಗೊಳ್ತೀನಿ. ಯಾರಾದರೂ ರಾಜಕಾರಣಿ ಮಕ್ಕಳು ಯಾರಾದ್ರು ಇದ್ರೆ ಅವ್ರ ಹೆಸರು ಯಾರಾದ್ರು ಮಾಹಿತಿ ಇದ್ರೆ ತಂದು ಕೊಟ್ರೆ ಡೆಫಿನೆಟ್ಲಿ ನಾನು ರೆಫರ್ ಮಾಡ್ತೀನಿ. ಸರ್, ಧಾರವಾಡ ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಸಂಪೂರ್ಣ ಬಂದಾಗಿಲ್ಲ ಸರ್? ಇಂಡಸ್ಟ್ರಿ ಸಂಪೂರ್ಣ ಬಂದಾಗಿಲ್ಲ, ಕೆಲವು ಮಾತ್ರ ಬಂದಾಗಿದ್ದಾವೆ. ಅದಕ್ಕೆ ಅವರು ನನ್ನ ಕಡೆ ಡೆಲಿಗೇಷನ್ ಬಂದಿದ್ರು, ಮತ್ತು ಡಿ ಸಿ ಅವರಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಮೇಲೆ ಗೌರವ್ ಗುಪ್ತ ಅವರು ಇನ್ಚಾರ್ಜ್ ಇದ್ದಾರೆ, ಅದಕ್ಕೆ ಸೆಕ್ರೆಟರಿ ಇ ಸಿ ಎಸ್.
ಅವರು ನೋಡಿ ಒಂದು ನಾ ಹೇಳ್ತೀನಿ ಓವರಾಲ್ ಕೈಗಾರಿಕೆಗೆ ಬದುಕಬೇಕು ಆದರೆ ಮನುಷ್ಯದ ಜೀವನ ಫಸ್ಟ್ ಜೀವ ಅದು ಬದುಕಬೇಕಾಗಿದೆ ಫಸ್ಟ್ ಪ್ರಯಾರಿಟಿ ಆಕ್ಸಿಜನ್ನು ಆ ಜೀವಕ್ಕೆ ಆಮೇಲೆ ನೆಕ್ಸ್ಟ್ ಕೈಗಾರಿಕೆ ಬರ್ತದೆ ಪ್ರೊಡಕ್ಷನ್ ಆಗಿಲ್ಲ ಎಲ್ಲಿ ಛೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿಯಲ್ಲಿ ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೆಲವೊಂದಿಷ್ಟು ಪುಂಡರು ಅಭಯಗಳ ಹಾಗೂ ಮುಗ್ಧ ಜನರ ಮೇಲೆ ತಮ್ಮ ರೌಡಿಸಮ ತೋರಿಸ್ತಾ ಅವರ ಜೀವದ ಜೊತೆ ಆಟವನ್ನ ಆಡುವ ಪರಿಸ್ಥಿತಿಗೆ ತಂದೊಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಪೊಲೀಸರು ಮಾತ್ರ ಇಂತಹ ಪುಡಿ ರೌಡಿಗಳನ್ನ ಮಟ್ಟ ಹಾಕಲು ಹಿಂದೇಟು ಹಾಕುತ್ತಿದ್ದು ಸಾರ್ವಜನಿಕರು ಹುಬ್ಬಳ್ಳಿ ಎಷ್ಟು ಸೇಫ್ ಅಂತ ಪೊಲೀಸ್ ಕಮಿಷನರ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯ ಗೂಪಾರ್ ಬೈಪಾಸ್ ಬಳಿ ಚಹಾ ಮಾರುತ್ತಿದ್ದ ವ್ಯಕ್ತಿಯ ಮೇಲೆ ಕೆಲವೊಂದಿಷ್ಟು ಪುಡಿ ರೌಡಿಗಳು ರಾತ್ರಿ ಸಮಯದಲ್ಲಿ ಮುಖಕ್ಕೆ ಪಂಚ್ ಮಾಡಿ ದಫಡಿಯನ್ನ ಮುರಿದು ಹಾಕಿದ್ರು. ಇನ್ನು ಈ ಘಟನೆ ನಡೆಯುತ್ತಿದ್ದ ಹಾಗೆ ಅಲ್ಲಿಗೆ ಬಂದ ಐ ಪೆಟ್ರೋಲ್ ವಾಹನ ನೋಡಿ ಬೈಕ್ನಲ್ಲಿ ಬಂದ ಮೂರು ಜನ ಓಡಿ ಹೋಗ್ತಾರೆ. ಆದರೆ ಅವರ ಹಿಂದೆ ಹೈವೇ ಪೆಟ್ರೋಲ್ ವಾಹನ ದುಷ್ಕರ್ಮಿಗಳನ್ನು ಹಿಡಿಯಲು ಹಿಂದೇಟು ಹಾಕಿದ್ದು ಅದು ಕೂಡ ಅಲ್ಲೇ ಇದ್ದ ಟ್ರೋಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೇ ವೇಳೆ ಹೊಡೆತದಿಂದ ಸಿದ್ದು ಎನ್ನುವ ವ್ಯಕ್ತಿ ಇದರ ಬಗ್ಗೆ ಕಸಬಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಅಂತ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಇವತ್ತಿನ ದಿವಸ ಏನಿದಲ್ಲ ಇಲ್ಲಿ ಚಾ ಮಾರತಕ್ಕಂತ ಒಬ್ಬ ಸಿದ್ದಪ್ಪ ಕುರುಬರ್ ಅಂತೇಳಿ ಆ ಹುಡುಗಗೆ ರಾತ್ರಿ ಒಂದು ಗಂಟೆ ಸುಮಾರು ಮೂರು ಜನ ಬೈಕ್ ಮೇಲೆ ಬಂದು ಹೊಡೆದು ಹೋಗ್ಯಾರ. ಹೊಡೆದು ಹೋದ್ಮೇಲೆ ಏನೈತಲ್ಲ ನಾವು ಹೋಗಿ ಇದು ಕಸಬಾಪೇಟೆ ಪೊಲೀಸ್ ಸ್ಟೇಷನ್ ಒಳಗೆ ಕೇಸ್ ಮಾಡಿದ್ವಿ. ಕೇಸ್ ಮಾಡಿದ ತಕ್ಷಣ ಅವ್ರು ಏನಂತಾರೆ ಈಗ ಮೊನ್ನೆ ನಾನು ಈಗ ಕಂಟಿನ್ಯೂ ಆಗಿ ಫೋನ್ ಮಾಡಿದ್ದೀನಿ ಅವ್ರಿಗೆ ಇದಕ್ಕೇನು ರೆಸ್ಪಾನ್ಸು ಇದು ಆಗ್ತಾ ಇಲ್ಲ. ಆಮೇಲೆ ಅವ್ರು ರೆಸ್ಪಾನ್ಸು ಕೊಡ್ತಾ ಇಲ್ಲ. ಈ ಥರ ಅಮಾಯಕರ ಮೇಲೆ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ತಲವಾರ್ ಗಿಲ್ವಾರ್ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಇಲ್ಲಿ ಸಿಸಿ ಕ್ಯಾಮ್ರಾ ಸರಿ ಇಲ್ಲ ಅಂತಂತಾರೆ. ಸಿಸಿ ಕ್ಯಾಮ್ರಾ ಒಂದಿಲ್ಲ ಇಲ್ಲಿ, ಕಮ್ಮಿ ಅಂದರೂ ಒಂದು 7-8 ಸಿಸಿ ಕ್ಯಾಮ್ರಾ ಅದಾವೆ ಟೋಲ್ನಾಗ. ಆದರೂ ಕೂಡ ಅವ್ರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲಾಖೆಯವ್ರು ಎಚ್ಚೆತ್ಕೊಳ್ಬೇಕಂತಂತೇಳಿ ಇವತ್ತು ನಾವು ಹೇಳತ್ತೀವಿ. ಒಂದು ಗಂಟೆ ಸುಮಾರು ನಾ ಚಾಮರಾಜ್ಞ ಚಾಮರತಿನ ಗೈಡ್ ಅಂತ ಕೇಳಿದ್ರು, ಗೊತ್ತಿಲ್ಲರಿ ಅಂತಂದೆ. ಅನ್ನೊತ್ತಿಗೆ ನಾವು ಹೊಡೋದಂಗೆ ಪೂರ ಹೋಗಿ ಹೋಗ್ಯಾಬಿಟ್ರು. ಅವ್ರು ಮೂರು ಜನ ಇದ್ರು, ನಾವು ಇದು ಡಿಸ್ಕವರಿ ಬೈಕ್ ಅನ್ನೋದು, ಡಿಸ್ಕವರಿ ಬೈಕ್ ಇತ್ತದ, ಮೂರು ಮಂದಿ ಇದ್ದಾರೆ, ತಲವಾರ ಇತ್ತು ಅದು ಹಿಂದೆ, ಒಂದು ಕಡೆ ಹಿಂದೆ ತಲವಾರ ಇತ್ತು, ಹಿಂದೆ ಅವನ ಹೊಡೆದು ಹಾಂ ಕೈಲಿ ಪಂಚನ ಹಾಕೊಂಡಿದ್ದ ಪಂಚಲೆ ಹೊಡೆದು ಜಾಗ ಆಗ್ಬಿಟ್ರು. ನಾವು ರೊಕ್ಕದು ಏನು ಕಸ್ಕೊಂಡಿಲ್ಲ, ನಾ ಅದ ಹೊಡೆದ್ರಾಗತ್ತೆ. ಪೊಲೀಸರಿಗೆ ಹೋಗಿ ಹೇಳಿದ್ದೆ ನಾನು, ಇಲ್ಲಿ ಅವ್ನು ಗಾಡಿ ಪೊಲೀಸರ್ದ ಅವ್ರಿಗೋಗಿ ಹೇಳಿದೆ. ಅವ್ರು ಹೋಗಿ ಹೇಳ್ತೀನಿ, ಅವ್ನು ಬೆನ್ನು ಹತ್ತಿದ್ರು, ಅವನು ಬೆನ್ನು ಹತ್ತಿದ್ರು ಅವ್ನಿಗೆ ಸಿಗಲಿಲ್ಲ. ನಾ ಅವರು ಈ ಟೋಲ್ನಾಗ ಈಗ ಗಣಪತಿ ಇಟ್ಟು ದಿನ ಆಗೈತೆ ನಾ 22 ಅವ್ರು ಇಟ್ಟು ಅವತ್ತು ನಾ ರಾತ್ರಿ ಹೊಡೆದಾರ ಒಂದು ಗಂಟೆ ಸುಮಾರು. ನೀ ಏನು ಕ್ರೈಮೇನೇ ಇಲ್ಲ ಅದಕ್ಕೆ, ಯಾರು ಕೇಳಿದ್ರು ಏ ಟೇಷನಿಗೆ ಬಾ ಅದಕ್ಕೆ ಬಾ ಟೇಷನಿಗೆ ಹೋದ್ರೆ. 73ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನ ಕೊಪ್ಪಳದಲ್ಲಿ ಸರಳ ರೀತಿಯಿಂದ ಆಚರಿಸಲಾಯಿತು. ಕೊಪ್ಪಳ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಿಸಿ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ಪೊಲೀಸ್ ಪಡೆ, ಡಿಆರ್ ಪಡೆ, ಗೃಹ ರಕ್ಷಕ ದಳದಿಂದ ಪಥಸಂಚಲನ ನಡೆದು ಗೌರವ ವಂದನೆ ಸಲ್ಲಿಸಲಾಯಿತು. ಇನ್ನು ಕೊರೋನಾ ಪ್ರಭಾವದಿಂದ ಯಾವ ಶಾಲಾ ಕಾಲೇಜುಗಳು ಆರಂಭವಾಗದೆ ಇರೋದ್ರಿಂದ ಶಾಲಾ ಕಾಲೇಜು ಮಕ್ಕಳು ಭಾಗವಹಿಸಿರಲಿಲ್ಲ. ಮುಂಭಾಗದ ಬಹುತೇಕ ಆಸನಗಳು ಖಾಲಿ ಖಾಲಿಯಾಗಿದ್ವು. ಸಾರ್ವಜನಿಕರ ಸಂಖ್ಯೆ ಕೂಡ ತುಂಬಾ ಕಡಿಮೆಯಾಗಿತ್ತು. ಸದ್ಯ ಕೊರೋನಾ ಕರಿನೆರಳಿನಲ್ಲೂ ಕೊಪ್ಪಳದಲ್ಲಿ ಕಲ್ಯಾಣ ಉತ್ಸವ ಸುಸಜ್ಜಿತವಾಗಿ ಆಚರಿಸಲಾಯಿತು. ಅರಣ್ಯ ಇಲಾಖೆಯ ಸಿಪಾಯಿ ಈ ಆರು ಜಿಲ್ಲೆಗಳನ್ನ ಬಿಟ್ರೆ ಉಳಿದಂತ ಜಿಲ್ಲೆಗಳಲ್ಲಿ ಕೇವಲ ವರ್ಷಕ್ಕೆ 2 ಬಾರಿ ಧ್ವಜಾರೋಹಣವನ್ನ ನೆರವೇರಿಸ್ತೇವೆ. ಆದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ವರ್ಷಕ್ಕೆ 3 ಬಾರಿ. ಕಾರಣ 1947 ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಈ ಭಾರತದ ಎಲ್ಲ ಹೈದರಾಬಾದ್ ಕರ್ನಾಟಕದ ಈ ವಿಮೋಚನಾ ದಿನವನ್ನ ಅಧಿಕೃತವಾಗಿ ಆಚರಿಸಬೇಕು ಅಂತೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ 2013. ಭಾರತ ಇವತ್ತು 2019 ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಈ ಹೈದರಾಬಾದ್ ಕರ್ನಾಟಕ ಅನ್ನುವಂತಹ ಶಬ್ದವನ್ನು ತೆಗೆದು
ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಅನ್ನುವಂತ ನಾಮಕರಣವನ್ನ ಮಾಡಿ ಇದು ಬಸವಣ್ಣನವರು ಶಿವಶರಣರು ಇದ್ದಂತ ನಾಡು ಈ ಕಲ್ಯಾಣ ಆಗಿದಂತ ಜಾಗ ಇದು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿ ಮಾಡಿದ್ದಾರೆ ಇದರ ಜೊತೆಗೆ ವಿಶೇಷವಾಗಿ ಹೈದರಾಬಾದ್ ಕೂಡ ರಚಿಸಿತು ಅದು ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಾಗಿ ಪರಿವರ್ತನೆಗೊಂಡಿತು ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ